ಗಜಮುಖ ನಿನ್ನ ಪಾದವ ನೆನವಿ ಗಜಮುಖ ನಿನ್ನ ಪಾದವ ನೆನವಿ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ Oh!
ಸ್ಥಾನವನ್ನ ಬಿಟ್ಟೆ ನೇರವಾಗಿ ವಂಗದ ರಾಜಸ್ಥಾನವನ್ನ ಪ್ರವೇಶ ಮಾಡಿದೆ. ಆ ರಾಜನ ಒಳಗ ಎಷ್ಟೊಂದು ಶೃಂಗಾರ, ಎಷ್ಟೊಂದು ನಾವೀನ್ಯ, ಎಂತ ಕರಕುಶಲತೆ, ಎಂತ ತೈಲ ಚಿತ್ರಗಳು, ಅಪ್ಪಪ್ಪ ಈ ಓಲಗವನ ಒಳಕ್ಕೋಗ ಹೃದಯದಲ್ಲಿ ತಳಮಳ ಇಲ್ಲ, ನೆಮ್ಮದಿ ಉಂಟು, ಸಮಾಧಾನ ಉಂಟು. ಎಲ್ಲಿ ಬೇಕಾದ್ರಲ್ಲ ದಿಕ್ಕಿ ಬೀಂಗಂತ ವಜ್ರವೈಡೂರೆಗಳು ಅವುಗಳ ಹೊಳಪು ಒಂದು ಕಡೆಯಲ್ಲಿ ಯಾವ ರೀತಿಯಾಗಿ ರಾಜೀವ ಸಖನಂತೆ ಅಂದ್ರೆ ಸೂರ್ಯನ ಹೊಳಪು ಉಂಟು, ರಾಜೀವ ಸಖನಾಗಿ ಗೋಚರಿಸುವುದು ಯಾವುದು? ಕಮಲ ಅರಳಿದ ಹಾಗೆ ನನ್ನ ಮುಖ ಕಮಲ ಅರಳುತ್ತಿದ್ದೀರಿ ನೋಡಿದಾಗ. ಇದೇ ಅಲ್ಲವೇ ಆ ದೃಢವರ್ಮ ಏರುವಂತ ಆಸನ, ವಜ್ರ ಖಚಿತವಾದ ಸಿಂಹಾಸನ, ಎಂತ ಶ್ರೀಮಂತಿಕವನಲ್ಲಿ. ಹಾಗಾದ್ರೆ ಮೃಗರಾಜ ಪೀಠ ಅನುಮಾನವೇ ಇಲ್ಲ. ನಾನು ಇಲ್ಲಿಗೆ ಬರದೇ ಹೋದ್ರೆ ಒಂದು ಒಳ್ಳೆಯ ಅವಕಾಶವನ್ನು ನಾನು ಕಳ್ಕೊಳ್ತಾ ಇದ್ದೆ. ಹಾಗಾದ್ರೆ ಒಳ್ಳೆಯ ಅವಕಾಶ ಸಿಕ್ಕಿತು. ಓಲಗವನ್ನೆಲ್ಲ ನೋಡಿ ಆಯಿತು. ಬೇಕಾಗಿದ್ದಾದ್ರೂ ಯಾರು ಈ ಭದ್ರಸ್ಥಿರನ ಒಳಗೊಂಡಿದ್ದು ಶೃಂಗಾರವನ್ನು ಕಾಣುವುದಕ್ಕ ಅಲ್ಲ, ಶೃಂಗಾರವನ್ನು ಮಾಡುವುದಕ್ಕೆ. ಯಾರೊಂದಿಗೆ? ರತ್ನಾವತಿಯಲ್ಲಿ. ಅವಳೆಲ್ಲಿರ್ಬೋದು ಎಲ್ಲಿರ್ಬೋದು, ಒಳ ಪ್ರವೇಶ ಮಾಡ್ತೇನೆ. ಹೀಗೆ ಮುಂದೆ ಸಾಗಿ ಹೋಗ್ತೇನೆ. ಅರಮನೆಯ ಸುತ್ತಲೂ ನೋಡುತ್ತೇನೆ. ಆ ಬಳಿಕ ಎಲ್ಲೂ ಇಲ್ಲದೇ ಇದ್ದಾಗ ಏರ್ತೇನೆ. ರನ್ನ ತಾ
ಹೋರಾಟ ಒಂದು ಕಡೆ ನಡೆಯುತ್ತಾ ಇತ್ತು.
ಅದ್ರಿಗೂ ಮಾತ್ರ ನೋಡಿ ಎಷ್ಟು ಒಳ್ಳೆ ನಿಂತಿದೆ ಅಂತ ಸಂಬಂಧ ಇಲ್ಲ ಅವಳಿಗೆ. ಇಂಥವ್ ನಿಂತಕ್ಕೆ ನೋಡಿ ಸಂತೆಯಲ್ಲಿ ಮನೆಗೆ ನಿದ್ರೆ ಬಂದೆ ಅಂಥವ್ರಿಗೆ ಮಾತ್ರ ಆರೋಗ್ಯ ಸರಿ ಇರ್ತದೆ. ಎಂಥದ್ದು ಒಬ್ಬನಿಗೆ ಏರಿದ್ದನು ಸ್ವರ್ಣ ಮಂಚಾದಿ ಬಂಗಾರ ಖಚಿತವಾದಂಥ ಮಂಚ. ಈ ಮಂಚದ ಮೇಲೆ ಖಾಯಾಗಿ ಕಾಡ ನಿದ್ರೆಯನ್ನು ಸೇರಿದ್ದಾಳೆ ಇವಳು. ಹೌದು, ನಿದ್ರೆ ಮಾಡ್ತಾ ಇರೋದು ಒಳ್ಳೇದಾಯ್ತು. ಯಾಕೆ ನೋಡುವುದಕ್ಕೆ ಅನುಕೂಲವಾಯ್ತಲ್ಲ. ನೋಡ್ತೇನೆ, ಹತ್ತಿರವಾಗಿ ನೋಡ್ತೇನೆ ಆ ಮುಖವನ್ನು, ಮುಸುಕನ್ನು, ಮುಖದ ಮುಸುಕನ್ನು ತೆಗೆದಿದ್ದೇನೆ, ಮುಖ ನೋಡ್ತೇನೆ.
ನೋಡಿಲ್ವಾಗಿತ್ತು. ರತ್ನಾವತಿ ಹೆಸರು ಅಷ್ಟು ಸೂಕ್ತವೇ ಹೌದು. ಏನಂತ ಹೇಳಿ, ವರ್ಣನಾತೀತವಾದ ಸೌಂದರ್ಯ, ನನ್ನ ಕಲ್ಪನೆಗಳೇ ಹೆಚ್ಚು. ಈಗ ಅವಳು ಮಾತಾಡ್ತಾ ಇಲ್ಲ, ಮುಖ ಮಾತ್ರ ಚಂದಿರ ವದನೆ. ಆ ಕಣ್ಣು ಮುಚ್ಚಿರುವಾಗ ಸೌಂದರ್ಯ, ಒಮ್ಮೆ ಕಣ್ತ ಇದ್ರೆ ನೂರು ಮನೆ ಸೌಂದರ್ಯ. ಅವಳಿಗೆ ನಡೆಗೆ ಹೇಗಿರಬಹುದು, ಆನೆಯ ನಡೆಗೆ ಅನುಮಾನ ಇಲ್ಲ. ಮಾತೆ ಆಗಿರ್ಬೋದು ಕೋಕಿಲೆಯ ಗಾನ. ಹಾಗಾದ್ರೆ ಮಿತಂ ಹೇಳುವುದೇ ಅಲ್ಲ, ಅನುಭವಿಸುವುದು ಎಲ್ಲವನ್ನ ಹೇಳಿ ಕೆಡಿಸುವುದಿಲ್ಲ, ನಾನು ನೋಡಿಯೂ ಕೆಡಿಸುವುದಿಲ್ಲ. ಮುಟ್ಟಿ ತಟ್ಟಿ ಅನುಭವಿಸಿಯೇ ಸಾರ್ಥಕ ಪಡಬೇಕು, ಕೆಡುವುದಲ್ಲ ಸ್ವಾಮಿ. ಹಾಗಾದ್ರೆ ಅವಳಿಗೆ ಎಚ್ಚರವೇ ಇಲ್ಲ, ನೋಡ್ತೇನೆ. ಸೌಂದರ್ಯವನ್ನು ಕಂಡಾಗ ಎಂತ ಎರಕದ ರೂಪ, ಎಂತ ಪ್ರಾಣದ ಸೃಷ್ಟಿ ಇದು. ಶಿಕಾಂತವಾಗಿ ಎಲ್ಲಿತ್ತು ದೋಷ ನನ್ನ ಕಣ್ಣಿಗೆ ಕಾಣುತ್ತಲೇ ಇಲ್ಲ. ಕರಿ ಕುಂಭ ಕೊಚ್ಚ ಯುಗ, ಇವಳನ್ನ ಮದುವೆಯಾದೆ ಅಂತಾದ್ರೆ ಅದು ಹೇಗೆ ಸಾಧಾರಣ ವೈದ್ಯ ಇಲ್ಲಲ್ಲ, ನೇರವಾಗಿ ನನ್ನ ಅರಮನೆಗೆ ಕೊಂಡಾಯ್ದು. ಮದುವೆಯಾದೆ ಅಂತಾದ್ರೆ ನನ್ನ ಭಾಗ್ಯಕ್ಕೆ ಎಣೆ ಉಂಟೋ? ಇಲ್ಲ ಇಲ್ಲ, ಸಮಯ ವ್ಯರ್ಥ ಮಾಡುವುದಲ್ಲ, ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಅವಳನ್ನ ಪಲ್ಲಂಗ ಸಹಿತವಾಗಿ ಹೊತ್ಕೊಂಡು ಹೋಗ್ತೇನೆ. ಕಷ್ಟ ಆದರೂ ಹೊರದು ಹೊರದೇ ಭಾರ ಆಗ್ಬೋದ? ನಮ್ಗೆ ಇಷ್ಟ ಇದ್ರೆ ಯಾವುದೂ ಭಾರ ಆಗುದಿಲ್ಲ.
ನಮ್ಗೆ ಇಷ್ಟೇ ಇಲ್ಲದೆ ಇದ್ರೆ ಎಲ್ಲವೂ ಭಾಗ ಆಗ್ತದೆ. ಓದ್ಕೊಂಡೇ ಹೋಗ್ತೇನೆ ನೋಡಿ. ಘೋರವಾದ ಕಾಂತಾರ ಇದು, ನನಗ ಆಯಾಸ ಆಗಿದೆ, ಸ್ವಲ್ಪ ವಿಶ್ರಾಂತಿ ಬೇಕು. ನೋಡೋಣ, ಇಲ್ಲೇ ಪಕ್ಕದಲ್ಲಿ ಕೂತ್ಕೊಳ್ತೇನೆ, ಆಮೇಲೆ ಹೊತ್ತು ಪುರ ಕಳಿತೇನೆ. ಕಾರುಣ್ಯ ಭಾವ ಬಿಂದಿರ
ಸಂಬಂಧ ಕೂಡಿ ಕಾಲದ ಮಿಡಲು ಸಂಬಂಧ ನನ್ನ ಪರಿಸ್ಥಿತಿಯನ್ನು ಎಲ್ಲವನ್ನು ಕೂಡ ಗೊಂದಲಕ್ಕೆ ಸಿಲುಕಂತ ಹೊತ್ತಿನಲ್ಲಿ ನನ್ನ ದೃಷ್ಟಿಗೆ ಬಿದ್ದ ಪ್ರಥಮ ನೀನು ಬಿದ್ದಂತ ಕ್ಷೇತ್ರ ಯಾವುದು? ಗೊಂಡರಣ್ಯ ಪ್ರದೇಶ. ಆದರೆ ಈ ಒಂದು ಹೊತ್ತಿನಲ್ಲಿ ನಾನು ಇಲ್ಲಿ ಇರಬೇಕಾದಳು ಅಲ್ಲವೇ ಅಲ್ಲ. ನನ್ನ ಅರಮನೆ ಇದ್ದಂಥ ಉಪ್ಪರಿಗೆ ಮೇಲೆ ಮಲಗಿರುವಂತಹ ಸಂದರ್ಭ ಆ ಗಳಿಗೆ ನೆನಪಿತ್ತು. ಮತ್ತೆ ನಾನು ಕಣ್ತೇರಿದಾಗ ಈ ಗೊಂಡರನ್ನಲ್ಲಿದ್ದೇನೆ. ನಾನು ಮಲಗಿರುವಂತಹ ಮಂಟೆಯಲ್ಲಿ ಉಂಟು. ಹಾಗಿದ್ರೆ ಇತ್ತ ನನ್ನ ಕರೆತಂದದ್ದು ಯಾರು ಎಂಬುದರ ಪ್ರಶ್ನೆ ನನ್ನಲ್ಲಿ ಕಾಡುತ್ತಾ ಉಂಟು. ಆ ಪ್ರಶ್ನೆಗೆ ಉತ್ತರ ಏನಾದರೂ ನಿನ್ನಿಂದ
ಹೋಗಿವೆ
ಬೇಡ, ಅವಳು ಬೇಡ, ಹೀಗೆ ಹೇಳಲೂ ಬೇಡ. ನೋಡು, ನಿನಗೆ ಮನಸ್ಸಿನದೇ ಹೇಳ್ಬಹುದು, ನನಗೆ ಮನಸ್ಸುಂಟು. ಹೀಗೆ ನಿರ್ಣಯವಾದಂತ ಮದುವೆ ತಪ್ಪಿದ ಉದಾಹರಣೆ ಬೇಕಷ್ಟಿಲ್ಲ ಹೇಳು. ಹಾ, ಇನ್ನೊಮ್ಮೆ ರುಕ್ಮಿಣಿಯನ್ನ ಇಂಥವನಿಗೆ ಕೊಡಬೇಕು ಅಂತ ನಿರ್ಣಯ ಆಗಿತ್ತು ಶಿಶುಪಾಲನಿಗೆ. ಆದ್ರೆ ಅದು ನಡೀತಾ ಹೇಳು, ನಡೆಯಲೇ ಇಲ್ಲ. ರುಕ್ಮಿಣಿಯನ್ನ ಮದುವೆ ಆಗಿದ್ಯಾರು? ಶ್ರೀಕೃಷ್ಣ ಅಲ್ವೇ. ಲೇಖನ ಬರೆದು ಬ್ರಾಹ್ಮಣರ ಮುಖೇನವಾಗಿ ಕಳುಹಿಕೊಟ್ಟು ದುರ್ಗಾವಲಯದಲ್ಲಿ ಅವರನ್ನು ಶ್ರೀಹರಿ ಮದುವೆಯಾದ. ಅದೇ ರೀತಿಯಾಗಿ ನಿರ್ಣಯ ಆಗಿದ್ದು ವತ್ಸಾಕ್ಯನಿಗೆ ಮದುವೆಯಾಗುವ ಭದ್ರಸೇನ. ಹೀಗಾಡ್ಬೇಡ, ಮಾ ಮದುವೆಯಾಗು. ನನಗೆ ಸಿಕ್ಕದ ದಕ್ಕದೆಯನ್ನು ಈ ಭೂಲೋಕದಲ್ಲಿ ಯಾರಿಗೂ ಸಿಗಬಾರದು. ಆಗುದಿಲ್ಲ ಅಲ್ವೋ? ಆಗುದಿಲ್ಲ ಅಲ್ವೋ? ನಿನ್ನ ಕತ್ತಲ ಹೆಂಗೊಲೆ ಮಾಮಾ ಪಾಪ. ಹೌದು, ಹೆಂಗೊಲೆ ಪಾಪವೇ ಹೌದು. ಇನ್ನೆಲ್ಲ ನಾಳೆ ಆದ್ರೂ ಬದಲಾಗುವುದಕ್ಕೆ ಅವಕಾಶ ಉಂಟು ತಾನೆ. ಹಾಗಾದ್ರೆ ನೋಡೋಣ, ಅವಕಾಶ ಕೊಡ್ತೇನೆ. ನನ್ನ ಖಡ್ಗವನ್ನು ನಾನು ಹೊಲಸು ಮಾಡಿಕೊಳ್ಳುವುದಿಲ್ಲ. ಇವಳನ್ನ ಎಳೆದೊಯ್ಯುತ್ತೇನಂತೆ. Thank you.
ಅವಳು ಹೆದರಿದ್ರು ತೊಂದರೆ ಇಲ್ಲ. ನೀನು ನನ್ನ ಪಾಲಿಯ ಕುರಿಯೇ. ನಾನು ಹೆದರುದಿಲ್ಲ ಬಿಡು. ಹೆದರುದಿಲ್ಲ ಅಲ್ಲ, ನಾನು ಕುರಿಯುವ ನಲಿಯುವ ನೀನು ಹುಲಿ ಆಗ್ತೇನೆ ಬೇಕಿದ್ರೆ. ಯಾಕೆ ಗೊತ್ತುಂಟು? ಯಾಕೆ ಇದು ನನ್ನ ಪ್ರಾಪ್ತ. ಇಲ್ಲಿಗೆ ಬಂದಿದ್ದೀಯ ಅಂತ ಆದ್ರೆ ಎಂಟು ಎದುರು ಉಳ್ಳವನು ಎನ್ನುವ ಹಾಗೆ ಹೆದರಿ ಎಣಿಸಿಕೊಳ್ತೇನೆ. ಎಂಟೆದೆಯ ಬಂಟ ಅಲ್ವಾ? ಆತರೂ ಕೂಡ ನಿನ್ನಲ್ಲಿ ಕೇಳುವುದು ಮತ್ತೆ ಏನಲ್ಲ, ಬಂದಿದ್ದೀಯಲ್ಲ, ಬಂದ ನಿನ್ನ ಕಟ್ಟಿ ಕಟ್ಟಿ ಕಟ್ಟಿದ ತಿಂತ. ಬರಿ ಬರಿ ಅದರ ಕದಳು ಹೊರಡುವುದು ಚಿತ್ತ ಕರವೇ.
Okay.
ಎದ್ದು ನಿಂತು ಗೌರವಿಸುವುದನ್ನು ಕಂಡಾಗ ಎಲ್ಲೆಲ್ಲದ ಆನಂದ. ನಿಜವಾಗಿ ಧನ್ಯತೆಯ ಕ್ಷಣವನ್ನ ಈ ಹೊತ್ತಿಗೆ ಈ ವತ್ಸಾಕ್ಯ ಅನುಭವಿಸುತ್ತಾ ಇದ್ದಾನೆ ಅಂತ ಅಂದ್ರೆ ಯಾವ ಕಾರಣಕ್ಕೂ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ನಿಜವಾಗಿ ನಾ ಯೋಚನೆ ಮಾಡಲೇಬೇಕಾದಂತ ವಿಷಯ ನನ್ನ ಈ ಹೊತ್ತಿನ ಈ ಸಂತೋಷಕ್ಕೆ ಕಾರಣೀಕರ್ತರಾದವರು ಯಾರು? ಮತ್ತಾರು ಅಲ್ಲ, ನಿಜವಾಗಿ ನಮ್ಮ ತಂದೆಯವರು. ಅವರೊಂದಲ್ಲ ಅಂತಾದ್ರೆ ಇಷ್ಟು ಸಂತೋಷ ನನ್ನ ಬದುಕಿನಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತಿಗೂ ಕೂಡ ನನ್ನ ತಂದೆಯನ್ನ ಮನಸ್ಸಿನಲ್ಲಿ ಭಾವಿಸಿ ದೇವರು ಎಂಬ ಹಾಗೆ ಭಾವಿಸಿ ಗೌರವಿಸಬೇಕು ಎಂಬ ಹಾಗೆ ನಾ ಯೋಚನೆಯಿಂದ ಮಾಡಿದವ. ಒಂದೇ ಮಾಗದರು ಪಾಠಕರು ಎಲ್ಲರೂ ಕೂಡ ನನ್ನ ಹೊಗಳುತ್ತಾ ಇದ್ದಾರೆ. ಬೋಧಕವನ್ನು ಕೊಟ್ಟಿದ್ದೇನೆ ವಿಶೇಷ ಸಾಧಾರಣ ಒಂದ್ ಮೂರ್ನಾಲ್ಕು ದಿವಸ ಆಯ್ತೇನು ಈ ರಾಜಕೀಯ ಒತ್ತಡದಲ್ಲಿ ಪಾಪ ನಿದ್ದೆ ಬಿಟ್ಟು ಪಾಪ ನಿಮ್ಮ ನೋಡುವಾಗ ಆದ್ರೆ ಏನೇ ಆಗ್ಲಿ ನಿಜವಾಗಿ ನನ್ನ ಕಷ್ಟವನ್ನು ನಿನಗೆ ಅರ್ಥ ಆಯ್ತಲ್ಲ. ಯಾಕೆ ಹೇಳಿ, ಅರಸನ ಕಷ್ಟವನ್ನು ಅರಿತುಕೊಳ್ಳ ಪ್ರಜೆಗಳ ಕಷ್ಟವನ್ನು ಅರಿತುಕೊಳ್ಬೇಕು, ಅದು ನಾವು ಕೂಡ ತಿಳ್ಕೊಳ್ಬೇಕಂತ ಭಾವಿಸಿದವ. ಸರಿ ಸರಿ, ಹಾಗಂತ ಅವರ ಅವರಸದಲ್ಲಿ ಹೊರಡಿ ಬರ್ಲಿಕ್ಕೂ ಕಾರಣ ಉಂಟು. ಅವಸರದಲ್ಲಿ ಓಡಿ ಬರ್ಲಿಕ್ಕೂ ಕಾರಣ ಉಂಟು. ಒಡೆಯ ಏನಾಯ್ತು ನನಗೆ? ಮೃಗಗಳ ಹಾವಳಿ ಒಡೆಯ. ಮೃಗಗಳ ಹಾವಳಿ? ಹೌದು ಒಡೆಯ. ಯಾವ ಮೃಗವ? ಒಂದೆರಡು ಪತ್ರೆಲ್ಲ ಒಡೆಯ. ಮತ್ತೆ ನಾವು ಬೇರೆ ಬೇರೆ ತರಕಾರಿಕ ಗಿಡಗಳನ್ನೆಲ್ಲ ನೆಟ್ಟಿದ್ದು. ಯಾವ್ಯಾವ್ದು? ಯಾವ್ಯಾವ್ದು? ತೊಂಡೆ, ಬೆಂಡೆ, ಸಂಡೆ, ಅಲಸಂಡೆ. ಅಲಸಂಡೆ, ತೊಂಡೆ, ಬೆಂಡೆ, ಅಲಸಂಡೆ ತರಕಾರಿಗಳು, ಬೇರೆ ಬೇರೆ ತರಕಾರಿಗಳು. ಅಲಸಂದಿ ಇರಬಹುದು. ಹೌದೌದೌದೌದು, ಬೇರೆ ಬೇರೆ ತರಕಾರಿ ಗಿಡಗಳನ್ನು ನೆಟ್ಟಿದ್ದು ಒಡೆಯ. ಅದಕ್ಕೆ ಬೇರೆ ಬೇರೆ ಪಕ್ಕಾಸುಗಳೆಲ್ಲ ಬಂದು ಪತ್ರ ಕೊಡುದು. ಹಾರಾಡಿಕೊಂಡು ಪಕ್ಕಾಸಿ ಪಕ್ಷಿಗಳು? ಹೌದು ಅಡಿಯ. ಏನು ಮಾಡಿದ್ರು ನಿಮಗೆ? ಅವನ್ನೆಲ್ಲ ಬಂದು ಕೊಕ್ಕಿನಲ್ಲಿ ಕುಕ್ಕಿ 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 ತಿಂದು ಹಾಳು ಮಾಡ್ತಾವೆ. ಅಡಿಯ ನೀವು ಗಳಿಸಬೇಕು ಎಂಬ ಹಾಗೆ ಹೊರಟ್ರೆ ಅವೆಲ್ಲ ಹಾಳು ಮಾಡ್ತಾವೆ. ಅಷ್ಟೇ ಅಲ್ಲ ಒಡೆಯ, ಆಮೇಲೆ ಕರಡಿ ಉಪದ್ರ. ಕರಡಿಯ? ಅಯ್ಯೋ, ಕರಡಿ ಉಪದ್ರ ಹೇಳುದಲ್ಲ ಒಡೆಯ. ಏನು ಮಾಡಿತ್ತೇನು? ನಾವು ತೆಗೆದಿರಿಸಿರುವ ಮಧುವನ್ನು ಒಂದೂ ಬಿಡುವುದಿಲ್ಲ. ಜೇನುತುಪ್ಪವನ್ನು? ಮಧು? ಹೌದೌದೌದು, ಅದನ್ನು ಬರುವುದು ಹೊತ್ಕೊಂಡು ಹೋಗುವುದು ಎಲ್ಲಿವರೆಗಂತ ಹೇಳಿದ್ರೆ ಕರಡಿಗಳು ಕೇವಲ ಜೇನುತುಪ್ಪಕ್ಕೆ ಮಾತ್ರ ಉಪದ್ರ ಕೊಟ್ಟದಲ್ಲ, ಮೊನ್ನೆ ಬಂದು ನನ್ನ ಹಳೆಯ ಅಗ್ನಿಗೂ ಉಪದ್ರ ಕೊಟ್ಟಿತ್ತು. ಅಗ್ನಿಗ? ಹೌದು ಒಡೆಯ. ಏನು ಮಾಡ್ತಾ? ನನ್ನ ಅಗ್ನಿ ಪಾಪ ಸೊರಿಯಾಗಿ ಕೊಂಡು ತೋರುವುದಿಲ್ಲ,
ವಯಸ್ಸಿನ ಪ್ರಭಾವ ಬಿಡು. ಜಗುಲಿಯಲ್ಲಿ ಕೂತ್ಕೊಂಡು ವಟ 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 ಅಂತ ಇದ್ರ ಈ ಗರುಡಿ ಅಜ್ಜನ ಹತ್ರ ಬಂದು ಅಜ್ಜನ್ ಹೀಗೆ ಸೋರ್ಲಿಕ್ಕೆ ಪ್ರಾರಂಭ ಮಾಡ್ತು. ಪಾಪ ಕೊಂಡ್ ಕಾಣ್ತಿದ್ ನನ್ನ ಅಜ್ಜ ಅಜ್ಜಿಯೇ ಬಂದು ಅಜ್ಜನ್ ಮುಟ್ತಳು ಅಂತ ಹೇಳಿ ಗರುಡಿನ ತಕೊಂಡ ಅಲ್ಲಿಗೆ ಅಲ್ಲಿಗೆ. ಹೌದೌದು, ನನ್ನ ಅಜ್ಜನಿಗೆ ಒತ್ತೊತ್ತಿ ಉತ್ಸಾಹ ಬಂತು. ಹೌದು, ಅಜ್ಜನ ಹತ್ರ ಹೋಗಿ ಕೇಳ್ಬೇಕು. ಹೌದು ಅಡಿಯ, ಈ ಅಜ್ಜ ಮತ್ತು ಕರುಡಿ ಇಬ್ಬರು ಉರುಳಿ 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 ನನ್ನ ಅಜ್ಜನ ಸ್ವಲ್ಪ ಸ್ವಲ್ಪ ತೋರ್ತಿದ್ದ ಕಣ್ಣು ಪೂರ ಎಲ್ಲ ಹಾಳಾಗೋಯ್ತು. ಅಡಿಯ ಸ್ವಲ್ಪ ತೋರುತ್ತಿದ್ದ ಕಣ್ಣು ಹಾಳಾಗಿ. ಹೌದು, ಅಜ್ಜನಿ ಕರುಡಿ ಉಪದ್ರ ಆದ್ರೆ ಅಜ್ಜಿಗೆ ಆನೆ ಉಪದ್ರ. ಆನೆ ಉಪದ್ರ? ಹೌದು ಅಡಿಯ. ಏನು ಮಾಡಿತ್ತು ಆನೆ? ಆನೆಗಳೆಲ್ಲ ಬಂದು ಕಬ್ಬಿನ ತೋಟಕ್ಕೆ ಲಗ್ಗೆಯನ್ನಿಟ್ಟು ಕಬ್ಬಿನ ಬೆಳೆಯನ್ನೆಲ್ಲ ನಾಶ ಮಾಡ್ತು ಅಡಿಯ. ಕಬ್ಬಿನ ಬೆಳೆಗಳನ್ನೆಲ್ಲ? ಹೌದೌದು. ಅಯ್ಯೋ ದೇವ್ರೇ, ಹಾಗಂತ ನಾವು ಸುಮ್ಮನೆ ಉಳಿಯಲಿಲ್ಲ. ನೀವು ಬಿಡ್ಲಿಕ್ಕಿಲ್ಲ? ಹೌದೌದೌದು. ನಾವೇನು ಮಾಡಿದೆವು? ಏನು ಮಾಡಿ? ಆನೆಯನ್ನು ಹಿಡಿಯಬೇಕೆನ್ನುವ ಉದ್ದೇಶದಿಂದ ರಾತ್ರೋ ರಾತ್ರಿ ದೊಡ್ಡದಾದ ಹೊಂಡವನ್ನ ತೆಗೆದು ಆ ಹೊಂಡಕ್ಕೆ ಎಲೆ ಸೊಪ್ಪುಗಳನ್ನೆಲ್ಲ ಮುಚ್ಚಿದೆವು. ಯಾಕೆ? ಯಾಕೆ? ಬೆಳಗಾಕುವಾಗ ಆನೆ ಬಂದು ಆ ಹೊಂಡದೊಳಗೆ ಬೀಳ್ತದೆ ಎನ್ನುವ ಉದ್ದೇಶದಿಂದ. ಉಪಾಯವನ್ನು ನೀವು ಮಾಡಿದ್ರಿ? ಕೆಟ್ಟವನ್ನು ತಯಾರಿಸಿದೆವು. ಆನೆ ಬಿತ್ತು ಬಹುಶಃ? ಹೌದು. ಬೆಳಿಗ್ಗೆ ಹೋಗಿ ನೋಡ್ತೇವ ಎಂತ ಎಷ್ಟು ಆನೆ ಇತ್ತು. ಆ ಹೊಂಡದೊಳಗೆ ಆನೆ ಇರ್ಲಿಲ್ಲ. ಮತ್ತೇನಾಯ್ತು? ನನ್ನ 85 ವರ್ಷದ ಹಳಿ ಅಜ್ಜಿ ಹೊಂಡದೊಳಗೆ ಬಿತ್ಕೊಂಡು ಹಳ್ಳೋ ಮೊಮ್ಮಗ್ನ ನನ್ನ ಮಣ್ಣು ಮ್ಯಾಲಿಟ್ಟು ಪುಣ್ಯ ಆಟ ಉಂದ್ರ ಆನೆ ಬಿದ್ದದಲ್ಲ ಅಜ್ಜಿ ಬಿತ್ತು. ಅಯ್ಯೋ ಅಷ್ಟೇ ಎಲ್ಲ ಒಡೆಯ. ಮಾವಿನ ಮರಕ್ಕೆ ಕೋಗಿಲೆಗಳ ಉಪದ್ರ. ಮಾವಿನ ಮರಕ್ಕೆ? ಹೌದೌದು. ಏನು ಮಾಡಿತ್ತು? ಮಾವಿನ ಹಣ್ಣನ್ನು ಕೋಗಿಲೆಗಳು ತಿನ್ನುವುದು. ಆಮೇಲೆ ಮಾವಿನ ಮರದ ಮೇಲೆ ಕೂತ್ಕೊಂಡು ನಿಮ್ಗ ಅದು ಕೂಗಿದ್ದೆ ಉಪದ್ರ. ಹೌದು ಅಡಿಯ, ಇಷ್ಟೆಲ್ಲ ಉಪದ್ರ ಉಂಟು. ನಮ್ಮನ್ನು ನೀವೇ ರಕ್ಷಿಸಬೇಕಂತ ಕೇಳುವುದು. ಪ್ರಾಣಿಗಳನ್ನು ಬೇಟೆಯಾಡಿ ನಮಗೊಂದು ಉಪಕಾರವನ್ನು ಮಾಡಬೇಕು. ನಾಯಿಯ ರೀತಿ ಕೂಗಿ ಪ್ರಾಣಿಗಳನ್ನು ನಾ ಹೆದರಿಸಬಲ್ಲೆ. ನೋಡು ಹೇಗೆ ಕೂಗ್ತಿ ನೀನು? ಬೇರೆ ಬೇರೆ ಶ್ವಾನಗಳ ಸ್ವರವನ್ನು ಅನುಕರಿಸಬಲ್ಲೆ ಬಡಿಯ. ಹೇಗೆ? ಹೇಗೆ? ಇದು ಶ್ರೀಮಂತರ ಮನೆಯಲ್ಲಿ ಇರುವ ಶ್ವಾನ ಈ ರೀತಿ ಕೂಗ್ತದೆ. ಹೇಗೆ? ಆಮೇಲೆ ಇದು ಬಡವರ ಮನೆಯಲ್ಲಿ ಇರುವ ಶ್ವಾನ. ಬಡವರ ಮನೆ? ಹೌದೌದು. ಇದು ಮಧ್ಯರಾತ್ರಿಯ ವೇಳೆ ಭೂತಗಳನ್ನೆಲ್ಲ ಕಂಡು ಈ ರೀತಿ ಕೂಗ್ತದೆ. ಹೇಗೆ? ಇದು ಭೂತ ಕಂಡ ಕೂಗು. ಹೌದೌದೌದು. ಇನ್ ಮತ್ತೊಂದು ಶ್ವಾನ ಉಂಟು. ಹೇಗೆ? ಅದು ಸಣ್ಣ ನಾಯಿ ಮರಿ ಈ ರೀತಿ ಕೂಗುದು ಅಡಿಯ. ಹೌದು ಅಡಿಯ.
ಹಿಂದಿನ ಜನ್ಮದನ್ನ ನೀ ಯಾವುದನ್ನು ಮರೆಯಲಿಲ್ಲ ಅಂತ. ಇದೆಲ್ಲವೂ ಪೂರ್ವ ಜನ್ಮದ ಸುಖಿನುಂಡೆ ಎಂಬಲ್ಲ. ಹೌದು ಅಡಿಯ, ಹಾಗಿಷ್ಟೆಲ್ಲ ನಮ್ಮ ಅವರಿಗೆ ವಿಶ್ರಾಂತಿ ಬೇಕು ಎಂಬ ಕಾರಣಕ್ಕಾಗಿ ಎಲ್ಲರನ್ನೂ ಒಂದು ಕಡೆಯಲ್ಲಿ ಮಲಗಿಸಿದ್ದಾಯ್ತು. ನನ್ನ ಮನಸ್ಸಿಗೂ ಯಾಕೋ ಸ್ವಲ್ಪ ಬೇಸರ ಆದಾಗ ಆಗಿದೆ. ನನಗೆ ವಿಶ್ರಾಂತಿ ಬೇಕು ಅಂತಾದ್ರೆ ನಾವು ನಿದ್ರೆ ಮಾಡುವುದಲ್ಲ, ಕಾರ್ಯದಲ್ಲಿ ಬದಲಾವಣೆ ಆಗಬೇಕು. ಕಾಣುತ್ತಾ ಇದೆಯಲ್ಲ ಸುಂದರವಾದಂತಹ ಪರಿಸರ, ಸ್ವಲ್ಪ ಕಾಲ ಸಂತರಿಸ್ತೇನೆ. ಏನ ಬೇಡವೇ ನೀ ಸೋಚಿಗವಾ.
ದೃಶ್ಯವನ್ನು ಕಾಣ್ತಾ ಇದ್ದೇನೆ. ಇದು ನನಗೆ ಸೋಜಿಗವೇ ಸರಿ, ಸೋಜಿಗವೇ ಸರಿ. ಮನಸ್ಸಿಗೆ ದೇಹಕ್ಕೆ ಆಯಾಸವಾಗಿದೆ ಎಂಬ ಕಾರಣಕ್ಕಾಗಿ, ಸುತ್ತಲಿರುವಂತ ಈ ಪರಿಸರವನ್ನು ಗಮನಿಸಬೇಕೆಂಬ ಕಾರಣಕ್ಕಾಗಿ ಓಡೋಡಿ ಬಂದೆ ನಾನು. ಅಪ್ಪ, ಎಂತಹ ಸುಂದರವಾದಂತಹ ವಾತಾವರಣ! ಈ ಹಿಂದೆ ನಾನು ಕಂಡದ್ದಿಲ್ಲ. ಮುಂದೆ ಕಾಣ್ತೇನೋ ಇಲ್ಲವೋ ನನಗಂತೂ ಗೊತ್ತಿಲ್ಲ. ನ ಭೂತೋ ನ ಭವಿಷ್ಯತಿ, ಅನುಮಾನವೇ ಇಲ್ಲ, ಅನುಮಾನವೇ ಇಲ್ಲ. ಅಪ್ಪ, ಏನ ಪೇಳುವೆ ನೀ ಸೋಚಿಗವ? ಖಂಡಿತವಾಗಿ ಹೌದು. ಅಬ್ಬಬ್ಬ, ದೂರ ದೂರ ಸರಿದು ಬಂದೆ ನಾನು. ಬಂದಂತ ಈ ಸಂದರ್ಭದಲ್ಲಿ ಈ ಕಾಡ ನಡುವೆಯಲ್ಲಿಯೂ ಕೂಡ ಇಂಥ ಅದ್ಭುತವಾದ ಮನೆ, ಹೌದು, ಯಾರೂ ಕೂಡ ಮೆಚ್ಚಲೇಬೇಕು ಅನುಮಾನವೇ ಇಲ್ಲ. ಅದ್ಭುತವಾದಂತಹ ಮನೆಯೇ ಸರಿ. ಈ ಮನೆಯನ್ನು ನಾನು ನೋಡುವಾಗ ಬಿಡು ಕಣ್ಣರ ಮನೆಗಿಂತಲೂ ಹೆಚ್ಚಿನದಾದಂತಹ ಸೌಂದರ್ಯ. ಯಾರಿರಬಹುದು ಈ ಕಾಡಿನಲ್ಲಿ ಇಂತಹ ಮನೆಯನ್ನು ಕಟ್ಟಿಸಿದವರು? ಬಹುಶಃ ಹೀಗಾಗಿರಬೇಕು. ದೇವಲೋಕವನ್ನು ನಿರ್ಮಿಸಿರುವಂತಹ ವಿಶ್ವಕರ್ಮನೇ ಇಲ್ಲಿವರಿಗಾಗಿ ಬಂದು ದೇವೇಂದ್ರನ ಅಪ್ಪಣೆಯಂತೆ ಈ ಅರಮನೆಯನ್ನು ನಿರ್ಮಿಸಿರಬಹುದೇ? ಛೇ, ಹಾಗೆ ಊಹಿಸುವುದಕ್ಕಾಗುವುದೇ ಇಲ್ಲ. ಅವನೆಲ್ಲ ಇಲ್ಲಿ ಬಂದು ಕಟ್ಟುವ ಅನಿವಾರ್ಯತೆ ಖಂಡಿತವಾಗಿ ಅವನಿಗಿಲ್ಲ. ಮತ್ತು ದೇವತೆಗಳು ದೇವಲೋಕ ಇರುವಾಗ ಇಲ್ಲೆಲ್ಲ ಬಂದು ಮನೆ ಕಟ್ತಾರ? ಹಾಗಿದ್ದರೂ ಕೂಡ ಇಂತಹ ಸುಂದರವಾದಂತಹ ಮನೆಯನ್ನು ಇಲ್ಲಿ ಕಟ್ಟಿಸಿದವರು ಯಾರಿರಬಹುದು? ಈ ಮನೆಯನ್ನು ನೋಡುವಾಗ ಎಂತಹ ತ್ರಶ ಇದ್ದರೂ ಕೂಡ ನಿವಾರಣೆಯಾಗುವುದರಲ್ಲಿ ಅನುಮಾನವೇ ಇಲ್ಲ. ತಣ್ಣಗಾಯಿತು ತ್ರಶೆ. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟೆಲ್ಲ ಚಂದ ಉಂಟು ಎಂಬಾಗಿ ನಾ ಕನಸಿನಲ್ಲೂ ಭಾವಿಸಿಯೇ ಇರಲಿಲ್ಲ. ಕೇವಲ ಅಷ್ಟು ಮಾತ್ರ ಅಲ್ಲ, ಯಾವುದೋ ಎರಡು ಕಣ್ಣು ಅತ್ತಿಂದಿತ್ತ ಇತ್ತಿಂದತ್ತ, ಆಹಾ ಆಹಾ, ಚಲನ ವಲನ ಏನಾಗಿರಬಹುದು ಎಂಬಾಗಿ ಸೂಕ್ಷ್ಮವಾಗಿ ಗ್ರಹಿಸಿ ನೋಡಿದೆ. ಪುಂಕಾನುಪುಂಕವಾಗಿ ನಾ ಬಿಟ್ಟಂತಹ ಶರ ಯಾವುದೋ ಒಂದು ಹರಿಣಕ್ಕೆ ತಾಗಿ ಅದು ಬಿಲ ಬಿಲನೆ ಒದ್ದಾಡುತ್ತಿರಬಹುದು ಎಂಬಾಗಿ ನನ್ನ ಊಹೆಯಾಗಿತ್ತು. ಆಹಾ, ಅದಲ್ಲ. ಈ ನೇತ್ರಗಳನ್ನು ನಾ ನೋಡುವಾಗ ಅರ್ಥವಿಸಿಕೊಂಡದ್ದು ಹೀಗೆ, ಬಹುಶಃ ಇದು ಯಾವುದೋ ಒಂದು ಹೆಣ್ಣಿನ ಕಣ್ಣು, ಅನುಮಾನವೇ ಇಲ್ಲ, ಅನುಮಾನವೇ ಇಲ್ಲ. ಕಾಡಿನ ಮಧ್ಯದಲ್ಲಿ ಕಾಣು ಸಿಗುತ್ತಿರುವಂತಹ ಈ ಮನೆ, ಒಡೆಯರು ಯಾರಾದರೂ ಇರಬಹುದಾ? ಮನೆ
Oh,
ಪಿಡಿ ನಡೆದು ತುಕೋಣ
ಈ ಮನೆ. ಈ ಮನೆಯಲ್ಲಿ ಒಂಟಿಯಾದಂತ ಹೆಣ್ಣೋರ್ವಳೆ ನೀನು ಕುಳಿತು ಬಹಳ ಚಿಂತೆಯಲ್ಲಿದ್ದಾಗಿ ಕಾಣುತ್ತಾ ಉಂಟು. ಈ ರೀತಿಯಾಗಿ ಬಂದು ಈ ಮನೆಯಲ್ಲಿ ಯಾಕೆ ಕುಳಿತಿದ್ದಿ? ಯಾರು ನೀನು? ಎಲ್ಲಿಂದ ಬಂದವಳು? ಯಾಕೆ ಇಲ್ಲಿ ಕುಳಿತಿದ್ದಿ? ಈ ಎಲ್ಲ ಪರಿಚಯವನ್ನು ನೀನು ಹೇಳಿದ್ದೇವುದು ಅಂತಾದ್ರೆ ನಿನ್ನಿಂದ ಕೇಳಿ ತಿಳಿಯಬೇಕೆಂಬ ಆಸೆಗಾಗಿ ಕಾತರಿಸುತ್ತಾ ಇದ್ದವ ನಾನು. ತಡ ಮಾಡಬೇಡ, ನಿನ್ನ ಪರಿಚಯವನ್ನು ಹೇಳ್ತೀಯ? ಸಜ್ಜನರಿಗೆ ಬಂದಂತಹ ಕಷ್ಟಗಳು ಶಾಶ್ವತ ಅಲ್ಲದ, ಆದಷ್ಟು ಬೇಗ ಪರಿಹಾರ ಆಗ್ತದೆ ಅಂತ ನಿನ್ನ ಪರಿಸ್ಥಿತಿ ನೋಡಿ ನನಗೆ ಗೊತ್ತಾಯ್ತು ಅಲ್ವಾ. ಆ ಭದ್ರಸೇನಂತೂ ಸತ್ವದ ರಕ್ಷಣೆಗೆ ಒಳಗಾದರೂ ದೇವರ ಸಮಾನರಂತ ಹೇಳ್ತಾರೆ ಅಲ್ವಾ. ಹಾಗೆ ರಕ್ಕಸ ನನ್ನ ಪಾಲಿಗೆ ರಕ್ಷಣೆಯನ್ನು ಕೊಟ್ಟೆ ಎಂಬುದಾಗಿ ನಾನು ಯೋಚಿಸುವಂತ ತಕ್ಷಣದಲ್ಲಿ ಆತನು ಕೂಡ ನನ್ನನ್ನು ವಂಚ
ಮೋಕ್ಷಕ್ಕೆ ಮುಂದಾದ. ಏನು ಮಾಡಿದ? ನನ್ನ ಸೌಂದರ್ಯವನ್ನು ನೋಡಿ ನನ್ನ ದೇಹ ಸುಖ ಪಡೆಯುವುದಕ್ಕಾಗಿ ಮುಂದಾದ. ಆ ಗಳಿಗೆಯಲ್ಲಿ ತಿರಸ್ಕಾರದ ಮಾತನ್ನು ನಾನು ಆಡಿದ್ದೇನೆ. ಆ ಗಳಿಗೆಯಲ್ಲಿ ಒಂದು ಮಾತು ನನ್ನ ಪಾಲಿಗೆ ಆಡಿ ಹೋಗಿದ. 14 ದಿವಸದ ಒಳಗಾಗಿ ನನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಆತನನ್ನು ಮದುವೆ ಆಗಬೇಕೆಂಬಂತಹ ವಿಚಾರವನ್ನು ಹೇಳಿ ಈ ಕೋಣೆ ಒಳಗೆ ನನ್ನನ್ನು ಕೂರಿಸಿ ಹೋಗಿದ್ದಾನೆ. ನೀನು ಇಷ್ಟೆಲ್ಲ ಜನರನ್ನು ತಿರಸ್ಕರಿಸುವುದಕ್ಕೆ ಕಾರಣ ನಾನು ಮನಸ್ಸಿನಲ್ಲಿ ಇಷ್ಟಪಟ್ಟಂತ ಆಸೆ ಮದುವೆಯಾಗಬೇಕು ಎಂಬ. ಸುಮ್ಮನೆ ಅವನನ್ನೆಲ್ಲ ಯಾಕೆ ಕಾಯ್ತಿ ನೋಡು, ಈಗ ಆ ರಕ್ಕಸನಿಂದ ನಿನಗೆ ಬಾಧೆ ಉಂಟಾಗಿದೆ. ಆ ರಕ್ಕಸನನ್ನ ಕೊಲ್ಲುವ ಹೊಣೆಗಾರಿಕೆ ನನ್ನದು. ನೀನ ಆ ವತ್ಸಾಕಿ ನನ್ನೆಲ್ಲ ಬಿಡ, ನನ್ನ ಮದುವೆ ಆಗುವುದಿಲ್ಲ. ಏನತ್ತಿದ್ದೀರಾ? ಏನಾಯ್ತು? ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನೀವು ನಾನು ನೋಡುವುದಕ್ಕೆ ಸುಂದರವಾಗಿಲ್ವ ಇದ್ದೀರಾ? ಕಷ್ಟ ಪುಷ್ಟವಾದಂತ ದೇಹ ನನಗಿಲ್ವ? ಹೌದು, ದೇವರು ಗಟ್ಟಿಯಾದ ತೋಳು ಕೊಟ್ಟಿದ್ದಾನೆ. ನಿನ್ನ ರಕ್ಷಣೆ ನಾನು ಮಾಡ್ತೇನೆ, ಮದುವೆ ಆಗ್ತೀನಿ. ನೋಡಿ ಅಂತ ಹೆಣ್ಣು ನಾನಲ್ಲ, ಮನಸ್ಸು ಒಬ್ಬರಿಗೆ ಕೊಡುದು, ದೇಹ ಇನ್ನೊಬ್ಬರಿಗೆ ಕೊಡುದು, ಆ ರೀತಿ ಭಾವನೆ ನನ್ನ ಮನಸ್ಸಲ್ಲಿ ಎಂದೆಂದಿಗೂ ಇಲ್ಲ. ಅಂದ್ರೆ ನೀನು ನನ್ನ ಯುವಮಾನದಲ್ಲಿ ಮದುವೆ ಆಗುದಂತಾದ್ರೆ ವಸ್ತ್ರನ ಹೊರತು ಬೇರೆ ಯಾವ ಗಂಡನ್ನು ಕೈ ಹಿಡಿಯುವುದೇ ಇಲ್ಲ. ಮತ್ತೆ
ಮಾತನ್ನ ಕೊಟ್ಟು ಅವಳನ್ನ ರಕ್ಷಿಸುತ್ತೇನೆ ಎಂಬ ಹಾಗೆ ಮಾತನಾಡಿದವ ಈ ವತ್ಸಾಕ್ಯ, ಅವಳ ಮನಸ್ಸಿನಲ್ಲೂ ಇಚ್ಛೆ ಹೊಂದವ ಈ ವತ್ಸಾಕ್ಯ, ಅವಳನ್ನು ಬಿಡುವ ಪ್ರಶ್ನೆ ಇಲ್ಲ, ನಿನ್ನ ಬದುಕುದ ಕೊಡುವುದೇ ಇಲ್ಲ. ಓಹೋ, ಏನ್ ಮಾಡ್ತಿ? ಬದುಕುಲಿಕ್ಕೆ ಬಿಡುವುದಿಲ್ಲ. ಹೋಗ್ತೀಯ, ಪೆಟ್ಟು ತಿಂತೀಯ. ಆಗುವುದಿಲ್ಲ, ನಿನ್ನ ಪಡೆಯುತ್ತಾನೆ ಅವಳನ್ನ ಪಡೆಯುವ. ಆದಷ್ಟು ಶೀಘ್ರವಾಗಿ